ವೆಲ್ಕಮ್ ಟು ಕನ್ನಡ ರಿಯಲ್ ಫ್ಯಾಕ್ಟ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮಕ್ಕಳ ಗುಣಗಳಿಗೆ ಮತ್ತು ಅವರು ಹುಟ್ಟಿರ್ತಕ್ಕಂತಹ ತಿಂಗಳಿಗೆ ಏನೋ ಒಂದು ಕನೆಕ್ಷನ್, ಅಂದರೆ ಅವರ ಗುಣಗಳಿಗೂ ಮತ್ತು ಅವರು ಹುಟ್ಟಿರ್ತಕ್ಕಂತಹ ತಿಂಗಳಿಗೆ ಸಂಬಂಧವಿದೆ ಎಂಬತಕ್ಕಂಥದ್ದನ್ನು ಕೆಲವರು ಸಂಶೋಧಕರು ಸಂಶೋಧನೆಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇದರ ನಾನೀಗ ತಿಳಿಸ್ಕೊಡ್ತಕ್ಕಂಥ ಗುಣಗಳು ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಸುಮಾರು ಒಂದು 70-90% ಈ ಗುಣಗಳು ನಿಮ್ಮಲ್ಲಿ ಇದ್ದೇ ಇರುತ್ತೆ. ಅದು ಏನು ಅಂತ ತಿಳ್ಕೊಳ್ಬೇಕು ಅಂದರೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಾಗ ನಿಮಗೆ ಅರ್ಥವಾಗುತ್ತೆ. ಬನ್ನಿ, ಸಮಯವನ್ನು ವ್ಯರ್ಥ ಮಾಡುವುದು ಬೇಡ, ಅದು ಏನು ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನಾನು ಈ ಮುಂಚೆ ತಿಳಿಸಿದಂತೆ ಯಾವ್ಯಾವ ತಿಂಗಳಲ್ಲಿ ಹುಟ್ಟಿದ ಮಗುವಿನ ವರ್ತನೆ ಹೇಗಿರುತ್ತೆ ಅಂದರೆ ರಾಶಿಯ ಆಧಾರದ ಮೇಲೆ ಜನ್ಮ ದಿನಾಂಕದ ಲೆಕ್ಕಾಚಾರದ ಮೇಲೆ ಮಕ್ಕಳ ಭವಿಷ್ಯ ತಿಳಿಯುವ ಪದ್ಧತಿ ಇತ್ತು, ಅದು ಇವಾಗ ಹಳೇದಾಯಿತು. ಇಲ್ಲಿರೋದು ಯಾವ ತಿಂಗಳಲ್ಲಿ ಹುಟ್ಟಿದ ಮಗುವಿನ ವರ್ತನೆ ಹೇಗಿರುತ್ತೆ ಎಂಬ ವಿವರಣೆ, ನಿಮ್ಮ ಮಗು ಕೂಡ ಇಲ್ಲಿರುವ ವಿವರಣೆಯ ಗುಣವನ್ನು ಹೊಂದಿರಬಹುದು. ಆ ವಿಷಯವನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಜನವರಿ, ವರ್ಷದ ಮೊದಲನೇ ತಿಂಗಳು ಜನವರಿ. ಇದು ಹೇಳಿ ಕೇಳಿ ಮೊದಲ ತಿಂಗಳು, ಇದೇ ಕಾರಣಕ್ಕೆ ಇರಬೇಕು. ಜನವರಿಯಲ್ಲಿ ಹುಟ್ಟಿದ ಬಹುಪಾಲು ಮಕ್ಕಳಿಗೆ ಜೊತೆಗಿರುವ ಎಲ್ಲರಿಗಿಂತ ನಾನೇ ತುಂಬ ಚೆನ್ನಾಗಿದ್ದೀನಿ ಅನ್ನೋ ಭ್ರಮೆ. ಹಾಗಾಗಿ ಸಾಧಾರಣ ಸೌಂದರ್ಯದ ಮಗು ಕೂಡ ಮನೆಯವರ ಮುಂದೆ ನಿಂತು ನಾನು ಚೆನ್ನಾಗಿದ್ದೀನಿ ತಾನೇ ಅಥವಾ ಚೆನ್ನಾಗಿದ್ದೀನಿ ಗೊತ್ತು ತಾನೇ ಎಂಬತಕ್ಕಂಥ ಪ್ರಶ್ನೆಯನ್ನು ಅಥವಾ ಸುಮ್ಮನೆ ಸ್ಕೋಪ್ ತಗೊಳ್ಳುತ್ತೆ. ತನ್ನ ಮಾತನ್ನು ಎಲ್ಲರೂ ಒಪ್ಪಲಿ ಎಂದು ಆಸೆ ಪಡುತ್ತದೆ. ಶ್ರೀಮಂತರ ಮಕ್ಕಳ ಥರ ಬದುಕೋದನ್ನು ಇಷ್ಟಪಡುತ್ತದೆ. ಯಾವಾಗಲೂ ನಾನೇ ನಂಬರ್ 1 ಅಂತ ತುಂಬಾ ಇಷ್ಟಪಡುತ್ತೆ. ಅದೇ ಕಾರಣದಿಂದ ಜ್ಯೂಸ್ ಇರ್ಬೋದು, ಬಿಸ್ಕತ್ ಇರ್ಬೋದು, ತಿಂಡಿ, ಚಪ್ಪಲಿ, ಹೀಗೆ ಯಾವುದೇ ಆಗಿರಲಿ ಬ್ರ್ಯಾಂಡೆಡ್ ಐಟಮ್ಮೇ ಬೇಕು ಅಂತ ಹಠ ಹಿಡಿಯುತ್ತೆ. ಅದೇ ರೀತಿ ಈ ಮಕ್ಕಳು ಸಿಕ್ಕದವ್ರನ್ನ ಎಲ್ಲ ಪ್ರಿಂಟ್ಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಅಪ್ಪ ಅಮ್ಮ ಭವಿಷ್ಯದ ಬಗ್ಗೆ ಮಾತಾಡ್ತಾ ಕೂತಿದ್ರೆ ಅದಕ್ಕೂ ನನಗೆ ಸಂಬಂಧವೇ ಇಲ್ಲ ಅಂತ ಫ್ರೆಂಡ್ ಜೊತೆ ಮೈದಾನಕ್ಕೆ ಹೋಗಿ ಆಟ ಆಡುತ್ತಾ ಕಾಲ ಕಳೀತಾ ಇರ್ತಾರೆ. ಅಂದಹಾಗೆ ಜನವರಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ಶ್ರದ್ಧೆ, ಶಿಸ್ತು ತುಂಬಾ ಇರುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ಯಾವುದಾದ್ರೂ ಕೆಲಸ ಹೇಳಿದರೆ ಎಷ್ಟೇ ಕಷ್ಟವಾದರೂ ಮಾಡಿ ಮುಗಿಸಿ ಎಲ್ಲರಿಗಿಂತ ವೆರಿ ಗುಡ್ ಅನ್ಸ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಅಂದರೆ ವರ್ಷದ ಮೊದಲನೇ ತಿಂಗಳಲ್ಲಿ ಹುಟ್ಟಿದಂಥ ಮಕ್ಕಳು ನಾನೇ ನಂಬರ್ 1 ಎಂಬ ಭ್ರಮೆ ಮತ್ತು ಅದನ್ನು ಸಕಾರಗೊಳಿಸಲು ಪ್ರಯತ್ನವನ್ನು ಪಡ್ತಾ ಇರ್ತವೆ. ಮತ್ತು ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು. ಈ ತಿಂಗಳಲ್ಲಿ ಹುಟ್ಟಿದಂಥ ಮಕ್ಕಳು ಆನೆ ನಡೆದದ್ದೇ ದಾರಿ ಅಂತೀವಲ್ಲ ಆಗಿರ್ತವೆ. ಫೆಬ್ರವರಿಯಲ್ಲಿ ಹುಟ್ಟಿದ ಮಕ್ಕಳು ಅವು ಯಾವ ಶಿಸ್ತಿಗೂ ಒಳ ಕೊಡೋದಿಲ್ಲ, ಸ್ಕೂಲಲ್ಲಿ ಕೂಡ ಹಾಗೇ ಇರ್ತವೆ. ಅದೇ ಕಾರಣಕ್ಕೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಡಿಸಿಪ್ಲಿನ್ ಹೇಳ್ಕೊಡಿ ಅಂತ ಸ್ಕೂಲಿಂದ ನೋಟಿಸ್ ಬರುತ್ತೆ. ತುಂಬ ಬೇಗ ತೀರ ಸಣ್ಣ ವಿಷಯಕ್ಕೂ ಸಿಟ್ಟಿಗೇಳ್ತವೆ. ಸಿಟ್ಟು ಬಂದಾಗ ಮುಖ ಊದಿಸ್ಕೊಂಡು ಕೂತಿರ್ತವೆ, ಮಾತೇ ಆಡಲ್ಲ. ಹತ್ತಿರ ಹೋಗಿ ಮಾತಾಡಿಸಿದಾಗ ಮಾತ್ರ ಪರಿಚಿ ಬಿಡ್ತವೆ. ತಂದೆ ತಾಯಿ ಕಂಡೀಷನ್ ಹಾಕಿದಷ್ಟು ಅದನ್ನು ವಿರೋಧಿಸ್ತವೆ. ಇಷ್ಟವಾಗದ ವಸ್ತುಗಳನ್ನು ತೆಗೆದು ಬೀದಿಗೆ ಎಸೆದು ಬಿಡ್ತವೆ.
ತಮ್ಮಿಷ್ಟಕ್ಕೆ ತಾವು ಮಾತಾಡ್ಕೊಳ್ತಾ ಇರ್ತವೆ. ಒಬ್ಬರೇ ಇದ್ದಾಗ ಡ್ಯಾನ್ಸ್ ಮಾಡ್ತವೆ, ಆದರೆ 10 ಮಂದಿಯ ಮುಂದೆ 1,000 ರೂಪಾಯಿ ಕೊಡ್ತೀನಿ ಅಂದರೂ ಡ್ಯಾನ್ಸ್ ಮಾಡಲು ಒಪ್ಪೋದಿಲ್ಲ. ಈ ಮಕ್ಕಳು ಕಂಡಿದ್ದೆಲ್ಲ ಬೇಕು ಅಂತವೆ, ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನಿಷ್ಟದಂತೆ ಬದುಕೋಕ್ಕೆ ಆಸೆ ಪಡ್ತವೆ. ಮತ್ತೆ ಕೊನೆಯದಾಗಿ ಈ ಮಕ್ಕಳು ಅಪ್ಪ ಅಮ್ಮನ್ನ ಕಂಟ್ರೋಲ್ನಲ್ಲಿ ಇರೋಕ್ಕೆ ಇಷ್ಟಪಡೋದೇ ಇಲ್ಲ. ಯಾವ ತಿಂಗಳಲ್ಲಿ ಹುಟ್ಟಿರೋ ಮಕ್ಕಳು? ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು. ಇನ್ನು ನೆಕ್ಸ್ಟ್ ತಿಂಗಳು ಅಂದರೆ ಮಾರ್ಚ್ನಲ್ಲಿ, ಅಂದರೆ ಮಾರ್ಚ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳ ಗುಣಗಳು ಯಾವ ರೀತಿ ಇರ್ತವೆ ಎಂಬುದನ್ನು ನೋಡಿ. ಮಾರ್ಚ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಸ್ಕೂಲ್ ಇರಬಹುದು, ಮನೆ ಇರಬಹುದು, ಬಸ್ ಆಗಿರ್ಬೋದು, ಅಲ್ಲೆಲ್ಲ ಸೈಲೆಂಟಾಗಿರಬೇಕು ಅನ್ನೋದೇ ಮಾರ್ಚ್ ತಿಂಗಳ ಹುಟ್ಟಿದ ಮಕ್ಕಳ ಅಪೇಕ್ಷೆ ಆಗಿರುತ್ತೆ. ಏನಾದರೂ ಗದ್ದಲ ಆದರೆ ಅವು ಕೂತಲ್ಲೇ ಮುಖ ಕಿವುಚುತ್ತವೆ. ಲಘು ಸಂಗೀತ ಅಂದರೆ ಈ ಮಕ್ಕಳಿಗೆ ಸಖತ್ತಿಷ್ಟ. ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ ಮಕ್ಕಳ ಯೋಚನೆಯೇ ವಿಚಿತ್ರ. ಅಪ್ಪನೋ ಅಮ್ಮನೋ ಕತೆ ಹೇಳಲು ನಿಂತರೆ ಅವರಿಗೆ ಬೇರೇನೋ ಪ್ರಶ್ನೆ ಕೇಳಿ ಪೇಚಿಗೆ ಸಿಕ್ಕಿಸ್ತವೆ. ಕೆಲವೊಮ್ಮೆ ಅಂತೂ ತಾವೇ ಕತೆ ಕಟ್ಟಿ ಹೇಳ್ತವೆ. ದೂರದಲ್ಲಿ ಯಾವುದೋ ಹಾಡು ನಾಟಕದ ಡೈಲಾಗ್ ಕೇಳಿ ಬಂದರೆ ಅದನ್ನೇ ಕೇಳ್ತಾ ಮೈಮರೆತು ಬಿಡ್ತವೆ. ಬೇರೆಯವರ ವಿಷಯ ಅತ್ಲಾಗಿರಲಿ, ಮೊದಲು ನಾನು ಉದ್ಧಾರ ಆಗಬೇಕು ಅಂತ ಯೋಚಿಸ್ತವೆ. ಹಾಗೆಯೇ ಬದುಕೋದಕ್ಕೆ ಈ ಮಕ್ಕಳ ಗುಣ. ಇದನ್ನೇ ಅಪಾರ್ಥ ಮಾಡಿಕೊಳ್ಳುವ ಜನ ನೀನು ಸ್ವಾರ್ಥಿ ಅಂತ ಕರೀತಾರೆ. ಆದರೆ ಅಂಥ ಟೀಕೆಗಳತ್ತ ತಿರುಗಿಯೂ ನೋಡದೆ ಬದುಕುವುದು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಗುಣಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವರು ಯಾವಾಗಲೂ ಚಟಪಟ ಮಾತಾಡ್ತಾನೇ ಇರ್ತವೆ. ತಮಾಷೆಯಾಗಿ ಮಾತಾಡಿ ಜೊತೆಗಿದ್ದವರನ್ನು ನಗಿಸೋದು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ ಮಕ್ಕಳ ವಿಶೇಷ ಗುಣ. ಈ ಮಕ್ಕಳಿಗೆ ಕೆಟ್ಟ ಕುತೂಹಲ ಜಾಸ್ತಿ. ಉದಾಹರಣೆಗೆ, ಅನ್ನ ಹೇಗೆ ಆಗುತ್ತೆ, ಅಲಾರಂ ಹೇಗೆ ಹೊಡೆಯುತ್ತೆ, ಬಸ್ಸು ಹೇಗೆ ಓಡುತ್ತೆ ಎಂದೆಲ್ಲ ಪ್ರಶ್ನೆ ಕೇಳಿ, ಅಂದರೆ ಸುಮ್ಮನೆ ವಿಷಯಕ್ಕೆ ಬಾರದ ಅಥವಾ ಅಲ್ಲಿ ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂತಹ ಅಥವಾ ಬೇಡದೇ ಇರತಕ್ಕಂತಹ ಪ್ರಶ್ನೆಗಳನ್ನು ಕೇಳಿ ಸುಸ್ತು ಮಾಡ್ತವೆ. ಈ ಮಕ್ಕಳಿಗೆ ಪ್ರಯಾಣ ಅಂದರೆ ಸಖತ್ತಿಷ್ಟ. ಸುಮ್ಮನೆ ಹೊರಗೆ ಹೋಗೋಣವಾ ಅಂತ ಸುಮ್ಮನೆ ಕೇಳಿದರೂ ಸಾಕು, ಅಪ್ಪ ಅಮ್ಮನಿಗಿಂತ ಮೊದಲೇ ರೆಡಿ ಆಗಿ ಬರ್ತವೆ. ಚಿಕ್ಕ ಚಿಕ್ಕ ವಿಷಯದನ್ನು ನೆಪದಲ್ಲಿಟ್ಕೊಂಡಿರ್ತವೆ. ಜೊತೆಗಿದ್ದವರನ್ನು ಅನುಕರಿಸುವುದು, ಅಣುಕಿಸುವುದು ಈ ಮಕ್ಕಳ ಪ್ರಿಯವಾದ ಹವ್ಯಾಸ. ಆಟದ ಸಾಮಾನು ತಂದುಕೊಟ್ಟರೆ ಅದನ್ನು ತಗೊಂಡು ಆಟ ಆಡೋದಿಲ್ಲ, ಬದಲಿಗೆ ಒಂದೇ ದಿನದಲ್ಲಿ ಅದನ್ನೆಲ್ಲ ಬಿಚ್ಚಿ ಒಡೆದು ಹಾಕಿ ರಿಪೇರಿಗೂ ಟ್ರೈ ಮಾಡಿ ಹಾಳು ಮಾಡಿಬಿಡ್ತವೆ. ಮನೆ, ಸ್ಕೂಲು, ಮದುವೆ, ಮನೆ ಹೀಗೆ ಎಲ್ಲ ಆಗಿರಲಿ, ಯಾರು ಸಿಗ್ತಾರೋ ಅವ್ರನ್ನ ಫ್ರೆಂಡ್ ಮಾಡಿಕೊಂಡು ಖುಷಿ ಖುಷಿಯಾಗಿರ್ತವೆ. ಕುಟುಂಬದವರು ಮಾತ್ರವಲ್ಲ, ಅಪರಿಚಿತರಿಂದ ಅಂದರೆ ಅನ್ನೋನ್ ಪರ್ಸನ್ ಕೂಡ ಹೊಗಳಿಸಿಕೊಳ್ಳುವುದು ಏಪ್ರಿಲಲ್ಲಿ ಹುಟ್ಟುವ ಮಕ್ಕಳ ಹೆಚ್ಚುಗಾರಿಕೆ. ಇನ್ನು ಮುಂದಿನ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು ಕಾಲಿಗೆ ಚಕ್ರ ಕಟ್ಟಿಕೊಂಡ ತರ ಮನೆಯೆಲ್ಲ ರೌಂಡ್ ಹೊಡೆಯೋದು ಮೇ ತಿಂಗಳಲ್ಲಿ, ಅಂದರೆ ಊರೆಲ್ಲ ಸುತ್ತವೆ ಅಂತಕ್ಕಂಥದ್ದನ್ನು ಈ ಚಿಕ್ಕ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಮೇ ತಿಂಗಳಲ್ಲಿ ಹುಟ್ಟಿದ ಮಕ್ಕಳ ಸ್ಪೆಷಾಲಿಟಿ ಇದಾಗಿರುತ್ತೆ. ಅಷ್ಟೆಲ್ಲ ಸುತ್ತಿದ್ರೂ ಸುಸ್ತಾಯಿತು ಅನ್ನಲ್ಲ, ಮನೆಯಲ್ಲಿ ಇರೋದಕ್ಕಿಂತ ಹೊರಗೆ ಇರೋದನ್ನೇ ತುಂಬ ಇಷ್ಟಪಡ್ತವೆ. ಕಲಿಕೆಯಲ್ಲಿ ವಿಪರೀತ ಕುತೂಹಲ, ಆಸಕ್ತಿ, ಜೊತೆಗೆ ಸ್ವಲ್ಪ ಸೋಂಬೇರಿತನವೂ ಇರುತ್ತೆ. ಸ್ವಲ್ಪ ನಮ್ಮ ಅಪ್ಪ ಅಮ್ಮನೇ ಗ್ರೇಟು,
ಅವರನ್ನು ಬಿಟ್ಟರೆ ಇಲ್ಲ ಅಂತ ವಾದಿಸ್ತವೆ. ಮುಂದೆ ನಾನು ಅಪ್ಪನ ಥರನೇ ಇಲ್ಲಾಂದರೆ ಅಮ್ಮನ ಥರನೇ ಆಗ್ತೇನೆ ಅಂತ ಹಠ ಹಿಡಿತವೆ. ಅತಿ ಭಾವಕತೆ ಈ ಮಕ್ಕಳ ನೆಗೆಟಿವ್ ಪಾಯಿಂಟ್. ತುಂಬ ಚಿಕ್ಕ ವಿಷಯಕ್ಕೂ ಅರ್ಧ ಗಂಟೆ ಹತ್ತಿ ಬಿಡ್ತವೆ. ಆಮೇಲೆ ನೆನೆಸ್ಕೊಂಡು ಅಳ್ತವೆ. ನಾನು ತಪ್ಪು ಮಾಡಿಲ್ಲ ಅನ್ನುವಾಗಂತೂ ಎರಡನೇ ಮಾತಿಗೆ ಕಾವೇರಿ ಪ್ರತ್ಯಕ್ಷ ಆಗಿಬಿಡ್ತಾಳೆ. ಮನೆಗೆ ನಾನೊಬ್ಬಳೇ ಸಾಕು, ಬೇರೆ ಯಾರು ಬೇಡ. ಬೈಕ್ ಅಥವಾ ಕಾರ್ನಲ್ಲಿ ಇಂಥವರು ಇಲ್ಲೇ ಕೂತ್ಕೋಬೇಕು ಅಂತ ಕೂಡ ತಾವೇ ಹೇಳಿಬಿಡ್ತವೆ. ಇನ್ನು ಮುಂದಿನ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳ ಗುಣಗಳು ಹೆಂಗಿರ್ತವೆ ಅಂದರೆ, ಇವರಿಗೆ 60ನೇ ವರ್ಷಕ್ಕೆ ಬರಬೇಕಾದ ತಾಳ್ಮೆ 6ನೇ ವರ್ಷ ಅಂದರೆ 6ನೇ ವಯಸ್ಸಕ್ಕೆ ಸಿದ್ಧಿಸಿರ್ತದೆ. ಇಂಥ ಸಂದರ್ಭದಲ್ಲೂ ಸಂಯಮ ಕಳೆದುಕೊಳ್ಳಲ್ಲ. ಅರೆ ಈ ಮೂಗಿಗೆ ಸಿಟ್ಟೆ ಬರಲ್ವಾ ಅನ್ಕೋಬೇಕು ಆಗಿರ್ತವೆ. ಯಾವುದೇ ಕೆಲಸ ಆಗಲಿ ಮನಸ್ಸು ಬಂದರೆ ಮಾತ್ರ ಮಾಡ್ತವೆ. ಸ್ವಾರಸ್ಯ ಏನಪ್ಪ ಅಂದರೆ, ಏಕಕಾಲಕ್ಕೆ 2-3 ಕೆಲಸ ಮಾಡೋಕ್ಕೆ ಹೋಗ್ತವೆ. ಅಂದರೆ ಓದೋಕ್ಕೆ ಕೂತಾಗ ಲೈಟ್ ಮ್ಯೂಸಿಕ್ ಇರಲಿ ಅನ್ನೋದು, ಟಿ ವಿ ನೋಡಿಕೊಂಡೇ ಹೋಮ್ವರ್ಕ್ ಮುಗಿಸೋದು, ಮ್ಯಾಚ್ ಅಥವಾ ಕಾರ್ಟೂನ್ ನೆಟ್ವರ್ಕ್ ನೋಡ್ತಾ ಊಟ ಮಾಡೋದು. ಹೀಗೆ ಜೊತೆಗೆ ನಾನು ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು ಅಂತ ಕನಸು ಕಾಣ್ತಾ ಇರ್ತವೆ. ಅದನ್ನೇ ಅಪ್ಪ ಅಮ್ಮ ಬಂಧುಗಳ ಜೊತೆ ಹೇಳ್ಕೊಳ್ಳೋದು. ಜೂನ್ ತಿಂಗಳಲ್ಲಿ ಹುಟ್ಟಿದ ಮಕ್ಕಳ ಇನ್ನೊಂದು ಗುಣ, ಹೀಗೆ ಚಿಕ್ಕಂದಿನಿಂದಲೇ ಒಂದು ಕನಸನ್ನು ಅಂಗೈಯಲ್ಲಿ ಹಿಡಿದುಕೊಂಡೇ ಬೆಳೆಯುತ್ತವೆ. ಮಕ್ಕಳು ತುಂಬ ಸಂದರ್ಭದಲ್ಲಿ ಅದನ್ನು ನನಸನ್ನು ಮಾಡಿಕೊಳ್ತವೆ. ಇನ್ನು ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳ ಗುಣಗಳು ಅಂದರೆ, ಒಡೆದ್ರೆ ಒಡೆಸ್ಕೊಳ್ತವೆ, ಬೈತೀರಾ ಬೈಸ್ಕೋತವೆ, ಗೆಟ್ ಔಟ್ ಅಂದರೆ ಮನೆಯಿಂದ ಹೊರಗೆ ಹೋಗಿ ಸಪ್ಪೆ ಮೋರೆಯಲ್ಲಿ ನಿಂತು ಬಿಡ್ತವೆ. ಯಾರೊಂದಿಗೆ ಬೇಕಾದರೂ ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ತವೆ. ತುಂಬ ಹಾರ್ಡ್ ವರ್ಕ್ ಮಾಡ್ತವೆ ನಿಜ, ಆದರೆ ಉಡಾಪೆ ವರ್ತನೆಯಿಂದ ಬೈಸ್ಕೊಳ್ತಾನೇ ಇರ್ತವೆ. ಸ್ಕೂಲಲ್ಲಿ ಜೊತೆಗಿದ್ದವರು ಹೊಡೆದ್ರೆ ಹೊಡೆಸ್ಕೊಂಡು ಬರ್ತಿರ್ತವೆ, ವಿನಃ ತಿರುಗಿ ಅವರಿಗೆ ಬಾರಿಸೋದಿಲ್ಲ. ಸೇಡು ತೀರಿಸ್ಕೋಬೇಕು ಅನ್ನೋ ಹಠ ಜುಲೈನಲ್ಲಿ ಹುಟ್ಟುವ ಮಕ್ಕಳಿಗೆ ಇರೋದೇ ಇಲ್ಲ. ಜೊತೆಗಿರುವ ಹಿರಿ ಕಿರಿಯ ನಡವಳಿಕೆಯನ್ನು ಹುಷಾರಾಗಿ ಗಮನಿಸ್ತಾ ಇರ್ತವೆ. ಅಗತ್ಯ ಬಂದಾಗ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಿಲ್ಲ ಎಂದು ಜಡ್ಜ್ ಥರ ತೀರ್ಪನ್ನು ಕೊಡ್ತವೆ. ಹಳೆಯ ಫ್ರೆಂಡ್ಸ್, ಯಾವತ್ತೂ ತಿಂದಿದ್ದ ರವೆ ಉಂಡೆ, ಅಜ್ಜಿ ಹೇಳಿದ ಕತೆ, ಚಿಕ್ಕಪ್ಪ ಕೊಟ್ಟ ಏಟು, ಹಳೆಯ ಮೊಬೈಲ್ನಲ್ಲಿ ಕಲ್ಲರ್, ನಾಯಿ ಮರಿ ಸತ್ತ ಸಂದರ್ಭ, 1ನೇ ಕ್ಲಾಸ್ನಲ್ಲಿ ನೋಡಿದ್ದ ಸಿನಿಮಾ, ಹೀಗೆ ಪ್ರತಿಯೊಂದನ್ನೂ ನೆನಪಿಟ್ಟಿರ್ತವೆ. ಈ ಮಕ್ಕಳಿಗೆ ವಿಪರೀತ ಸೆಂಟಿಮೆಂಟ್. ಮನೆಗೆ ನೆಂಟರು ಬಂದರೆ ಅವರು ನನ್ನ ಜೊತೆಗೆ ಇರಲಿ ಅಂತ ಹಠ ಹಿಡಿತವೆ. ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ವಿಪರೀತ ಕೇರ್ ತಗೊಳ್ತವೆ. ಇನ್ನೊಬ್ಬರ ಸಂಕಟಕ್ಕೆ ಈ ಮಕ್ಕಳು ಕರಗುವುದು ಜಾಸ್ತಿ. ಈ ಮಕ್ಕಳಲ್ಲಿ ಇನ್ನೊಂದು ವಿಶೇಷ ಗುಣ ಅಂದರೆ, ನನಗೆ ಕಷ್ಟ ಆದರೂ ಪರವಾಗಿರಲಿಲ್ಲ ಅಂದರೆ ನನಗೆ ಕಷ್ಟ ಬಂದರೂ ಪರವಾಗಿಲ್ಲ, ಸುತ್ತಮುತ್ತಲಿನ ಜನ ಚೆನ್ನಾಗಿರಲಿ ಎಂಬುವ ರೀತಿಯಲ್ಲಿ ಈ ಮಕ್ಕಳು ಅಂದರೆ ಜುಲೈನಲ್ಲಿ ಹುಟ್ಟಿದ ಮಕ್ಕಳ ಹೆಚ್ಚುಗಾರಿಕೆ. ಇನ್ನು ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳ ಗುಣಗಳು ಅಂದರೆ, ಈ ಮಕ್ಕಳಿಗೆ ವಿಪರೀತ ಆತ್ಮವಿಶ್ವಾಸ, ಮುಳ್ಳನ್ನು ಮುಳ್ಳಿಂದ್ರೆ ತೆಗಿಬೇಕು ಅನ್ನೋದು ಇವರ ವಾದ. ಇವರಿಗೆ ಸೇಡಿನ ಮನೋಭಾವ ಜಾಸ್ತಿ. ಜೊತೆಗಿರತಕ್ಕಂತಹ ಎಲ್ಲರನ್ನು ಅನುಮಾನದಿಂದ ನೋಡ್ತವೆ. ಇವರು ಯಾರ ಅಂಗಿಗೂ ಒಳಪಡದೆ ಸ್ವತಂತ್ರವಾಗಿ ಇರೋಕೆ ಇಷ್ಟಪಡ್ತವೆ.
ಈ ಮಕ್ಕಳು ಹಗಲುಗನಸಿನಲ್ಲಿ ವಿಹರಿಸೋದು ಜಾಸ್ತಿ. ಒಂದೇ ದಿನದಲ್ಲಿ ಇಡೀ ಜಗತ್ತನ್ನೇ ಬದಲಿಸಿಬಿಡ್ತೀನಿ ಅಂತ ಕೊಚ್ಕೊಳ್ಳೋದು ಜಾಸ್ತಿ. ಸುಳ್ಳು ಹೇಳೋರನ್ನ ಕಂಡ್ರೆ ಹಿಡ್ಕೊಂಡು ಹೊಡೆದೇ ಬಿಡ್ತವೆ. ಒಂದು ಚೌಕಟ್ಟಿಗೆ ಶಿಸ್ತಿಗೆ ಕಟ್ಟುಪಾಡಿಗೆ ಈ ಮಕ್ಕಳು ಸಿಕ್ಕಿ ಬಿಡೋದಿಲ್ಲ. ಭವಿಷ್ಯದಲ್ಲಿ ಹೀಗಿರಬೇಕು ಆಗಿರಬೇಕು ಎಂದೆಲ್ಲ ಅಂದಾಜು ಮಾಡ್ತಾ ಇರ್ತವೆ. ತಮ್ಮನ್ನು ತಾವೇ ಮಹಾನ್ ಸಾಹಸಿ ಎಂದು ಹೊಗಳಿಕೊಂಡು ಖುಷಿ ಪಡ್ತವೆ. ಈ ಎಲ್ಲ ಗುಣಗಳು ಆಗಸ್ಟ್ ತಿಂಗಳಿನಲ್ಲಿ ಹುಟ್ಟಿರ್ತಕ್ಕಂಥ ಸಾಮಾನ್ಯ ಗುಣಗಳು. ಇನ್ನು ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಗುಣಗಳು ಅಂದರೆ, ಈ ಮಕ್ಕಳಿಗೆ ತುಂಬಾ ಬಂಡ ಧೈರ್ಯ, ಭಯ ಆಗ್ತಿರ್ತದೆ ಆದರೆ ತೋರಿಸ್ಕೊಳ್ಳಲ್ಲ. ಮನೆ ಮುಂದೆ ಆವಾಡಿಗ ಬಂದರೆ ಹಾವು ಹಿಡ್ಕೋತೀನಿ ಎಂದು ಎಲ್ಲರನ್ನು ಬೆಚ್ಚಿ ಬೀಳಿಸ್ತವೆ. ಪ್ರೈವೇಸಿ ಈ ಮಕ್ಕಳಿಗೆ ಇಷ್ಟ. ತಮ್ಮ ಪಾಡಿಗೆ ತಾವು ಓದ್ತಾ ಹೋಮ್ವರ್ಕ್ ಮಾಡ್ತಾ ಇದ್ದಾಗ ಅಪ್ಪನೋ ಅಮ್ಮನೋ ಮತ್ತೆ ಪ್ರವೇಶಿದರೆ ಕೂತಲ್ಲೇ ಸಿಡಿ ಸಿಡಿ ಅಂದುಬಿಡ್ತವೆ. ಅನಿಸಿದ್ದನ್ನು ಮುಖಕ್ಕೆ ಒಡೆದಂತೆ ಹೇಳಿಬಿಡುವುದು, ಇನ್ನೊಬ್ಬರ ತಪ್ಪನ್ನು ಎತ್ತಿ ತೋರಿಸುವುದು ಈ ತಿಂಗಳಲ್ಲಿ ಹುಟ್ಟಿದ ಮಕ್ಕಳ ಗುಣ ವಿಶೇಷ. ಈ ಮಕ್ಕಳು ತುಂಬ ಪ್ರಾಮಾಣಿಕವಾಗಿರ್ತವೆ, ಅದನ್ನೇ ಉಳಿದವರಿಂದ ಕೂಡ ಬಯಸ್ತವೆ. ಈ ಕಾರಣದಿಂದಲೇ ಜೊತೆಗಿದ್ದವರೊಂದಿಗೆ ಮೇಲಿಂದ ಮೇಲೆ ಜಗಳ ಆಡ್ತಾನೇ ಇರ್ತವೆ. ಆದರೆ ಈ ಮಕ್ಕಳ ಉದಾರ ಮನೋಭಾವ ಪ್ರಾಮಾಣಿಕತೆಯೇ ಅವರನ್ನು ಗುಂಪಿನಲ್ಲಿ ದೊಡ್ಡವರನ್ನಾಗಿ ಮಾಡುತ್ತೆ. ಇನ್ನು ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್. ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಗುಣಗಳು, ತನ್ನದೇ ವಾರಿಗೆಯ ಒಂದು ಹಿಂಡು ಮಕ್ಕಳೊಂದಿಗೆ ಸುತ್ತುವುದು, ಅವರನ್ನೆಲ್ಲ ಮನೆಗೆ ಕರೆತರುವುದು ಅಕ್ಟೋಬರ್ ತಿಂಗಳಿನಲ್ಲಿ ಹುಟ್ಟಿದ ಮಕ್ಕಳ ಸ್ಪೆಷಾಲಿಟಿ. ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲಿ ಒಬ್ಬರನ್ನು ವಿಪರೀತ ಹಚ್ಕೊಂಡಿರ್ತವೆ. ದೊಡ್ಡವರು ಗದಿಸಿದ್ರೆ ಕೇರೆ ಮಾಡಲ್ಲ, ಒಂದೊಂದ್ಸಲ ಅವರನ್ನೇ ಗುರಾಯಿಸ್ಕೊಂಡು ನೋಡ್ತವೆ. ಈ ಕಂದಮ್ಮಗಳಿಗೆ ಎರಡೇ ನಿಮಿಷಕ್ಕೆ ಸಿಟ್ಟು ಬರುತ್ತೆ. ಆಗ ಕೈಗೆ ಏನು ಸಿಕ್ಕುತ್ತೋ ಅದನ್ನು ಎಸೆದು ಕೋಪ ಪರಿಚಯ ಮಾಡಿಕೊಡ್ತವೆ. ಓದಪ್ಪ ಅಂತ ಕುರಿಸಿದ್ರೆ ಚಿತ್ರ ನೋಡೋಕ್ಕೆ ಶುರು ಮಾಡ್ತವೆ. ಬರೆಯೋ ಅಂದರೆ ಕುಂಬಳಕಾಯಿ ಸುತ್ತುತ್ತವೆ. ಓದಿಗಿಂತ ಬೇರೆ ಚಟುವಟಿಕೆಯಲ್ಲಿ ಆಸಕ್ತಿ ಜಾಸ್ತಿ. ಅದೇ ಕಾರಣಕ್ಕೆ ಮುಂದೆ ಅದೇನಾಗ್ತಾನೋ ಅಥವಾ ಅದೇನಾಗ್ತಾಳೋ ಗೊತ್ತಿಲ್ಲ ಎಂದು ಅಪ್ಪ ಅಮ್ಮ ಬಂಧುಗಳಲ್ಲಿ ಚಿಂತೆಯಿಂದ ಹೇಳ್ತಾರೆ. ಸತ್ಯದ ತಲೆಯ ಮೇಲೆ ಹೊಡೆದಂಗೆ ಸುಳ್ಳು ಹೇಳಿ ಅದೇ ನಿಜ ಅಂತ ಸಾಧಿಸ್ತವೆ. ಅರಶಿವ ಅಂದ್ರೂ ತಪ್ಪು ಒಪ್ಕೊಳ್ಳಲ್ಲ. ಈ ಮಕ್ಕಳಿಗೆ ಬೀದಿ ತುಂಬ ಫ್ರೆಂಡ್ಸ್ ಮಾಡ್ಕೊಂಡಿರ್ತವೆ. ಸಿಟ್ಟು ಬಂದಾಗ ಖುಷಿಯಾದಾಗ ಎದುರಿಗೆ ಇರೋರನ್ನ ಕೇರೆ ಮಾಡದೆ ತಮಗೆ ಅನಿಸಿದ್ದನ್ನು ಹೇಳಿಬಿಡ್ತವೆ. ಇನ್ನು ಮುಂದಿನ ತಿಂಗಳು ಅಂದರೆ ನವೆಂಬರ್. ಜ್ಞಾನ ಬಂದ ಗಿರಾಕಿ ಎಂಬ ಮಾತಿದೆಯಲ್ಲ, ಆ ಮಾತಿಗೆ ಉದಾಹರಣೆಯಾಗಿ ನವೆಂಬರ್ನಲ್ಲಿ ಹುಟ್ಟಿದ ಮಕ್ಕಳನ್ನು ಸೇರಿಸ್ಬೋದು. ಈ ಮಕ್ಕಳದು ಎಲ್ಲವೂ ಅತಿ, ಅದೇ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಇವು ಡೇಂಜರಸ್ ಕಂದಮ್ಮಗಳು ಕೂಡ ಆಗಿರ್ತವೆ. ಇಷ್ಟಾದರೂ ಈ ಮಕ್ಕಳು ಗಲಾಟೆ ಗಿಜಿಗಿಜಿ ಗದ್ದಲದಿಂದ ಮರುದೂರ 10 ಜನರ ಜೊತೆ ಸೇರಿ ಕೆಲಸ ಮಾಡೋದ್ರಲ್ಲ ಇವಕ್ಕೆ ನಂಬಿಕೆ ಇಲ್ಲ. ಹಾಗಾಗಿ ಎಲ್ಲವನ್ನು ನಾನೇ ಮಾಡ್ತೀನಿ ಅಂತ ನಿಂತು ಮಾಡಿಬಿಡ್ತವೆ. ಜೊತೆಗಿದ್ದವರಿಗೆ ಹೇಗೆ ಪ್ಲೀಸ್ ಮಾಡಬೇಕು, ಅವರನ್ನು ಹೇಗೆ ಆಟ ಆಡಿಸಬೇಕು, ಹೇಗೆ ನಗಿಸಬೇಕು ಅನ್ನೋದೆಲ್ಲ ಈ ಮಕ್ಕಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕೆಲವೊಂದು ವಿಷಯವನ್ನು ಚಿಕ್ಕ ವಯಸ್ಸಲ್ಲೇ ಗುಟ್ಟಾಗಿ ಇಟ್ಟುಕೊಳ್ಳುವುದು ಈ ಮಕ್ಕಳ ಸ್ವಭಾವ. ಏನೇ ಗದರಿಸಿ ಕೇಳಿದರೂ ತುಟಿ ಬಿಚ್ಚೋದಿಲ್ಲ, ಅಯ್ಯೋ ಏನೂ ಇಲ್ಲ ಎಂದು ತಲೆ ತೇಲಿಸಿ ಮಾತಾಡಿ ಎಲ್ಲರನ್ನೂ ಬಿಗ್ಗಿ ಬೀಳಿಸಿಬಿಡ್ತವೆ. ನಂಬಿಕೆ ದ್ರೋಹ ಮಾಡದಿರುವುದು ಹಾಗೂ ಯಾರನ್ನು ವಂಚಿಸದಿರುವುದು ಈ ಮಕ್ಕಳ ತುಂಬ ಒಳ್ಳೆಯ ಗುಣ, ಅಂದರೆ ಈ ಮಕ್ಕಳ ಹೆಚ್ಚುಗಾರಿಕೆ.
ಇನ್ನು ಮುಂದಿನ ತಿಂಗಳು ಅಂದರೆ ಡಿಸೆಂಬರ್, ಈ ತಿಂಗಳಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಹೆಚ್ಚಿನವು ಮಂಡುವಾದ ಮಾಡ್ತವೆ, ಮಾತು ಮಾತಿಗೂ ಪ್ರಾಮಿಸ್ ಮಾಡ್ತವೆ, ಬೆಟ್ ಕಟ್ತವೆ, ನಾನು ಹೇಳಿದ್ದೆ ಸರಿ ಎಂದು ಹಠ ಹಿಡಿತವೆ. ಅದನ್ನು ಯಾರಾದರೂ ವಿರೋಧಿಸಿದರೆ ಜಗಳಕ್ಕೆ ನಿಂತು ಬಿಡ್ತವೆ. ಪ್ರತಿಯೊಂದು ವಿಷಯದಲ್ಲೂ ನಾನು ಎಲ್ಲರಿಗಿಂತ ಮುಂದಿರಬೇಕು ಅಂತ ಆಸೆ ಪಡ್ತವೆ. ಸ್ವಲ್ಪ ಜಾಸ್ತಿ ಅನ್ನುವಷ್ಟು ಹೊಟ್ಟೆ ಕಿಚ್ಚು ಇವರಲ್ಲಿರುತ್ತೆ. ಪಾಠದಲ್ಲಿ ಹಿಂದಿರಬಹುದು, ಆದರೆ ಆಟ ಎಂದಿದ ತಕ್ಷಣ ಜಿಂಕೆ ಮರಿ ಥರ ಆಕ್ಟಿವ್ ಆಗಿರ್ತವೆ. ಈ ಮಕ್ಕಳ ಮಾತು ಸಮಸ್ಯೆ ಬುದ್ಧಿವಾದವನ್ನು ಕೇಳೋದು ಸುಲಭ, ಆದರೆ ಅರ್ಥ ಮಾಡಿಕೊಳ್ಳೋದು ಇದೆಯಲ್ಲ ಅದು ತುಂಬಾ ಕಷ್ಟ. ಕಂಡವರನ್ನೆಲ್ಲ ಇವರು ಫ್ರೆಂಡ್ಸ್ ಮಾಡಿಕೊಳ್ಳಲ್ಲ, ಎಲ್ಲರ ಜೊತೆಗೆ ವಾದ ಮಾಡ್ತವೆ. ಹಾಗಾಗಿ ಸಾಮಾನ್ಯವಾಗಿ ಯಾರು ವಾದ ಮಾಡ್ತಾರೋ ಅವರಿಗೆ ಫ್ರೆಂಡ್ಸ್ ಕೂಡ ಬದಲಾಗ್ತಾ ಹೋಗ್ತಾರೆ. ಈ ಮಕ್ಕಳು ತುಂಬ ಭಾವುಕವಾಗಿ ಯೋಚಿಸ್ತವೆ, ಜೋರಾಗಿ ಅಳೋದು ಅಪರೂಪ. ಆದರೆ ಯಾವಾಗಲೂ ಅಥವಾ ಯಾವಾಗಾದರೂ ಡಿಪ್ರೆಷನ್ಗೆ ಈಡಾದರೆ ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಯಾವುದೇ ಕೆಲಸ ಮಾಡಿದ್ರೂ ಅದೆಲ್ಲ ಒಂಥರ ಜೋರಾಗೆ ಇರಬೇಕು ಅಂತ ಆಸೆ ಪಡ್ತದೆ. ಹಾಗಾಗಿ ಆಕಾಶಕ್ಕೆ ಏಣೆ ಹಾಕೋ ಅಸಾಮಿ ಅಂತ ಕರೆಸ್ಕೊಳ್ತದೆ. ಈ ಮಾಹಿತಿಗಳು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮಲ್ಲಿ ಒಂದು ಸ್ವಲ್ಪನಾದರೂ ಹೋಲಿಕೆಯಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿಯು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.